ಜೆಡಿಎಸ್ ವರಿಷ್ಠರನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದೆ ಹಾಸನ ಟಿಕೆಟ್ ವಿಚಾರ ಟಿಕೆಟ್ ಕಲಹದಿಂದ ಬೆಂಬಲಿಗರಲ್ಲೇ ಎರಡು ಬಣ ಸೃಷ್ಟಿಯಾಗಿದೆ ಜೆಡಿಎಸ್ ವರಿಷ್ಠರನ್ನೇ ಹಾಸನ ಟಿಕೆಟ್ ವಿಚಾರ ಇಕ್ಕಟ್ಟಿಗೆ ಸಿಲುಕಿಸಿದೆ ಟಿಕೆಟ್ ಕಲಹದಿಂದ ಬೆಂಬಲಿಗರಲ್ಲೇ ಈಗ ಎರಡು ಬಣ ಸೃಷ್ಟಿಯಾಗಿದೆ ಭವಾನಿ ರೇವಣ್ಣ ವರ್ಸಸ್ ಸ್ವರೂಪ್ ನಡುವೆ ಫೈಟ್ ನಡೆಯತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಭವಾನಿ ರೇವಣ್ಣ ವಿರುದ್ಧ ಕೂಡ ಪೋಸ್ಟರ್ ವಾರ್ ಶುರುವಾಗಿದೆ ಗೌಡರ ಕನಸಿನ ಪಕ್ಷ ಉಳಿಸಲು ಕುಮಾರಸ್ವಾಮಿ ಹೋರಾಟ ಮುಂದುವರಿಸಿದ್ದಾರೆ ಟಿಕೆಟ್ ಗಾಗಿ ಹೆಚ್ಡಿಕೆ ಮನಸ್ಸಿಗೆ ನೋವು ಮಾಡುತ್ತಿದ್ದಾರೆ ಎಂದು ಕಿಡಿಕಾರಲಾಗ್ತಾ ಇದೆ ರೇವಣ್ಣ ಪುತ್ರರ ವಿರುದ್ಧವೂ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ದಂಗಲ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ ಎರಡು ಬಣ ಸೃಷ್ಟಿಯಾಗಿರುವಂತದ್ದು ಒಂದು ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆನಿ ರೇವಣ್ಣ ಮತ್ತೊಂದು ಸ್ವರೂಪ ಈಗಾಗಲೇ ಹೆಚ್ಡಿ ಕುಮಾರಸ್ವಾಮಿ ಅವರು ಅವಶ್ಯಕತೆ ಇಲ್ಲ ಭವಾನಿ ರೇವಣ್ಣ ಅವರಿಗೆ ಹಾಸನ ಕ್ಷೇತ್ರದಲ್ಲಿ ಟಿಕೆಟ್ ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪ್ರಬಲ ಅಭ್ಯರ್ಥಿ ಈಗಾಗಲೇ ಇದ್ದಾರೆ ಅಂತ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಒಂದು ಕಡೆ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದದ್ದು ನಿಜ ಆ ಕ್ಷೇತ್ರದಲ್ಲಿ ಓಡಾಟ ಮಾಡುತ್ತಾ ಇದ್ದಂತದ್ದು ನಿಜ ಹಾಗಾಗಿ ಭವಾನಿ ರೇವಣ್ಣ ಅವರ ಬಣ ಒಂದು ಕಡೆ ಮತ್ತೊಂದು ಕಡೆ ಈಗಾಗಲೇ ಸ್ವರೂಪ್ ಗೆ ಟಿಕೆಟ್ ಘೋಷಣೆ ಅಂದ್ರೆ ಆ ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿ ಅಂತ ಇರೋದು ಸ್ವರೂಪ್ ಹಾಗಾಗಿ ಸ್ವರೂಪ್ ವರ್ಸಸ್ ಭವಾನಿ ರೇವಣ್ಣ ಈ ಎರಡು ಬಣ ಸೃಷ್ಟಿಯಾಗಿದೆ ಅವರ ಕಾರ್ಯಕರ್ತರು ಆಕ್ರೋಶಗಳನ್ನು ಹೊರಹಾಕುತ್ತಿದ್ದಾರೆ ಸಾಮಾಜಿಕ ಜಾಲತಾಣದ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಚಿನ್ ಶೆಟ್ಟಿ ಈಗ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಬಣ ಸೃಷ್ಟಿಯಾಗಿದೆ ಎರಡು ಬಣದಲ್ಲೂ ಒಂದು ಕಡೆ ಸ್ವರೂಪ ವಿರುದ್ಧ ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂಥದ್ದು ಒಟ್ಟಿನಲ್ಲಿ ಯಾವ ಹಂತಕ್ಕೆ ಹೋಗಬಹುದು ಈ ವಿಚಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಈ ಬಗ್ಗೆ ಏನು ನಡೀತಾ ಇದೆ ಬೆಳವಣಿಗೆಗಳು ಅಪ್ಡೇಟ್ಸ್ ಕೊಡೋದಾದ್ರೆ ಸಚಿನ್ ಕೂಡ ಹಾಸನದ ಜೆಡಿಎಸ್ ಟಿಕೆಟ್ ವಿಚಾರದಲ್ಲಿ ಒಂದು ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಏನು ಭವಾನಿ ರೇವಣ್ಣ ಅವರು ಸ್ವಯಂ ಘೋಷಿತವಾಗಿ ನಾನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡ ಬೆನ್ನಲ್ಲೇ ಈಗಾಗಲೇ ಬಣಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಭವಾನಿ ರೇವಣ್ಣ ಬಣ ಅದೇ ರೀತಿ ಸ್ವರೂಪ್ ಅವರ ಬಣ ಈಗ ಸೃಷ್ಟಿಯಾಗಿ ಸ್ವರೂಪ್ ಅವರ ಪರವಾಗಿ ಅತಿ ಹೆಚ್ಚು ಅಭಿಮಾನಿಗಳು ಸ್ವರೂಪ್ ಪರವಾಗಿ ಬ್ಯಾಟ್ ಬೀಸ್ತಿದ್ರೆ ಅಷ್ಟೇ ಕುಮಾರಸ್ವಾಮಿ ಅವರ ಪರವಾಗೂ ಕೂಡ ಬ್ಯಾಟ್ ಬೀಸ್ತಿದ್ರೆ ಅಂದ್ರೆ ಕುಮಾರಸ್ವಾಮಿ ಅವರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ರಾಜ್ಯವನ್ನು ಸುತ್ತಿ ಪಕ್ಷ ಸಂಘಟನೆ ಪಂಚರತ್ನ ಯಾತ್ರೆ ಮೂಲಕ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ರೆ ಆದ್ರೆ ಇವರು ಕೇವಲ ಒಂದು ಸೀಟಿಗೋಸ್ಕರ ಇಲ್ಲಿ ಈ ರೀತಿ ಪಕ್ಷಕ್ಕೆ ಮುಜುಗರ ತರೋ ರೀತಿ ನಡ್ಕೊಳ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಈಗಾಗಲೇ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಜೆಡಿಎಸ್ ನ ಕೆಲ ಕಾರ್ಯಕರ್ತರು ಅಂದ್ರೆ ಸ್ವರೂಪರವಾಗಿರ್ತಕ್ಕಂತ ಕಾರ್ಯಕರ್ತರು ತಮ್ಮ ಟ್ವೀಟ್ ಮಾಡುವ ಮೂಲಕ ಆಕ್ರೋಶನ ಹೊರ ಹಾಕ್ತಿರ್ತಕ್ಕಂಥದ್ದು ಮತ್ತೊಂದ್ ಕಡೆ ಭವಾನಿ ರೇವಣ್ಣ ಅವರು ಬೆಂಬಲಿಗರು ಭವಾನಿ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅತಿ ಹೆಚ್ಚು ಮಹಿಳೆಯರು ಈ ಬಾರಿ ಮಹಿಳೆ ಹಾಸನದಿಂದ ಮಹಿಳಾ ಅಭ್ಯರ್ಥಿ ಭವಾನಿ ರೇವಣ್ಣ ಅವ್ರನ್ನ ನಾವು ಗೆಲ್ಲಿಸಿ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಭವಾನಿ ರೇವಣ್ಣ ಅವರ ಪ್ರಕಾರ ಬ್ಯಾಟ್ ಬೀಸ್ತಾರೆ ಹೀಗಾಗಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ ವರಿಷ್ಠರಿಗೆ ಇದು ಒಂದ್ ರೀತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಈಗಾಗಲೇ ಸೂರಜ್ ರೇವಣ್ಣ ಅವರು ಒಂದು ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟಿದ್ರು ನಮ್ಮ ತಾಯಿಯವರಂತ ಭವಾನಿ ರೇವಣ್ಣ ಅವರೇ ಸೂಕ್ತವಾದ ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಟಿಕೆಟ್ ಕೊಟ್ರೆ ಅಷ್ಟೇ ಮಾತ್ರ ಗೆಲ್ಲಕ್ಕೆ ಹಾಸನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂತಂದ್ರೆ ಏನು ಈಗ ಹಾಲಿ ಶಾಸಕರಿರ್ತಕ್ಕಂತ ಪ್ರೀತಮ್ ಗೌಡ್ರ ಅವರು ಕುಟುಂಬ ದೇವೇಗೌಡ ರೇವಣ್ಣ ಅವರ ಕುಟುಂಬಕ್ಕೆ ಒಂದು ಸವಾಲನ್ನ ಹಾಕಿದ್ರು ಹೀಗಾಗಿ ಆ ಸವಾಲನ್ನ ಗಂಭೀರವಾಗಿ ಪರಿಗಣಿಸಿ ಅವರೇ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಇಂಡೈರೆಕ್ಟ್ ಆಗಿ ಸೂರಜ್ ರೇವಣ್ಣ ಅವರು ಕೂಡ ಹೇಳಿದ್ರು ಹೀಗಾಗಿ ಎಲ್ಲೋ ಒಂದ್ ಕಡೆ ದಿನ ಕೂಡ ಈ ಟಾಕ್ವರ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಜೆಡಿಎಸ್ ಗೆ ಒಂದ್ ರೀತಿ ದೊಡ್ಡ ತಲೆನೋವಾಗಿ ಪರಿಣಿಸಿದೆ ಹಾಸನ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಒಂದು ರಾಜ್ಯದ ಜೆಡಿಎಸ್ ನ ಎಲ್ಲಾ ಅಭ್ಯರ್ಥಿಗಳನ್ನ ಹಾಸನ ಕ್ಷೇತ್ರ ಅಂತ ಇರುತ್ತೆ ಏಕೆಂದ್ರೆ ಒಂದು ಕುಟುಂಬ ರಾಜಕಾರಣ ಅನ್ನೋ ಒಂದು ಅಣೆಪಟ್ಟಿನ ದೂರ ಮಾಡುವ ಕುಮಾರಸ್ವಾಮಿ ಅರಸಾಸಪಡ್ತಿದ್ರು ಆದ್ರೆ ಇವರು ತಮ್ಮ ಕುಟುಂಬದವರಿಗೆ ಟಿಕೆಟ್ ನೀಡ್ಬೇಕಂತ ಹೇಳ್ಬಿಟ್ಟು ಇವರು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಹೀಗಾಗಿ ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಕಾಣಬೇಕಾಗಿರ್ತಕ್ಕಂಥದ್ದು ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದ್ವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ